ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನೀವು ಇನ್ಸ್ಟಂಟಾಗಿ ಮಸಾಲ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನೀವು ಲೆಫ್ಟ್ ಓವರ್ ರೈಸಿಂದನೂ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಅನ್ನ ಸಾರು ಪಲ್ಯ ಎಲ್ಲನೂ ಮಾಡೋದಕ್ಕೆ ಟೈಮ್ ಇಲ್ಲ ಅಂದವಾಗ ಈ ಥರ ಮಸಾಲ ರೈಸ್ನ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಎರಡು ಹಸಿಮೆಣಸು, ಒಂದು ದಪ್ಪ ಮೆಣಸಿನಕಾಯಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಗರಂ ಮಸಾಲ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಂದು ಕಪ್ ಅಕ್ಕಿಯಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಇದಕ್ಕೆ 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಡಿ. ಇದು ಚೆನ್ನಾಗಿ ಚಟಪಟ ಅನ್ನಬೇಕು. ನಂತರ ಇದಕ್ಕೆ ಹಸಿಮೆಣಸು, ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇರೋದ್ರಿಂದ 2 ಹಸಿಮೆಣಸನ್ನು ಮಾತ್ರ ಬಳಸ್ತಾ ಇದ್ದೀನಿ. ಅರಿಶಿನ ಹಾಕಿ ನಂತರ ಈರುಳ್ಳಿನೂ ಹಾಕಿ ಇದನ್ನು 1-2 ನಿಮಿಷ ಅಷ್ಟು ಬಾಡಿಸ್ಕೊಳ್ಬೇಕು. ನೀವು ಈಗ ದಪ್ಪ ಮೆಣಸಿನಕಾಯಿ ಏನಿದೆಯಲ್ಲ, ಬೆಲ್ ಪೆಪ್ಪರ್, ಇದನ್ನು ಹಾಕ್ಕೊಂಡ್ಬಿಡೋಣ. ನಾನು ಇದನ್ನು ಥಿನ್ನಾಗಿ ಕಟ್ ಮಾಡ್ಕೊಂಡಿದ್ದೆ. ನೀವು ಇದಕ್ಕೆ ನಿಮಗಿಷ್ಟ ಇರೋ ಎಲ್ಲ ತರಕಾರಿನೂ ಹಾಕ್ಕೊಳ್ಬೋದು, ಕ್ಯಾರೆಟ್ ಬಳಸ್ಬೋದು, ಗ್ರೀನ್ ಪೀಸ್ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಟೊಮೆಟೊನ ಸೇರಿಸಿ ಬಾಡಿಸ್ಕೊಳ್ಳೋಣ. ಇದು ಲೆಫ್ಟ್ ಓವರ್ ರೈಸ್ ಇದ್ದರೆ ತುಂಬಾ ಬೇಗ ಆಗೋಗುತ್ತೆ, ಒಂದು 5 ನಿಮಿಷದಲ್ಲೇ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡೋಣ, ಇದರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿ ಇದನ್ನು 2-3 ನಿಮಿಷ ಬೇಗ ಬೇಯುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದರ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಬೇಕು. ಈಗ ಗರಂ ಮಸಾಲನ ಸೇರಿಸ್ಕೊಂಡ್ಬಿಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೈಸ್ ಸ್ವಲ್ಪನೇ ತೊಗೊಂಡಿರೋದ್ರಿಂದ ತರಕಾರಿ ಮತ್ತು ಮಸಾಲೆ ಪ್ರಮಾಣನೆಲ್ಲ ಕಡಿಮೆನೇ ತೊಗೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ರೈಸ್ ಹಾಕ್ಕೊಳ್ತೀರ ನೋಡಿಕೊಂಡು ಇದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಈಗ ರೈಸ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ರೆ ಮಸಾಲ ರೈಸ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಾಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನು ಮರಿಬೇಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.